ಜಾತ್ಯತೀತ ಜನತಾದಳದ ಮಹತ್ವದ ಯೋಜನೆಯಾದ ಜನತಾ ಜಲಧಾರೆಯ ಗಂಗಾರಥಕ್ಕೆ ಚಾಮರಾಜನಗರ ಜಿಲ್ಲೆಯಲ್ಲಿ ಅದ್ಧೂರಿಯಾಗಿ ಸ್ವಾಗತ ಸಿಕ್ಕಿದೆ. ಕಬಿನಿ ಜಲಾಶಯದಿಂದ ಬಂದ ಜಲಧಾರೆಯ ಗಂಗಾರಥವು ಈ ನುಗು ಜಲಾಶಯದಿಂದ ಚಾಮರಾಜನಗರ ಜಿಲ್ಲೆಗೆ ಪ್ರವೇಶಿಸಿತು. ಜಾತ್ಯತೀತ ಜನತಾದಳದ ಕಾರ್ಯಕರ್ತರು ಬೈಕ್ ರ್ಯಾಲಿಯ ಮೂಲಕ ಸ್ವಾಗತಿಸಲಾಯಿತು. ಬೇಗೂರು ಮೂಲಕ ಗುಂಡ್ಲುಪೇಟೆ ತೆರಕಣಾಂಬಿ ನಂತರ ಚಾಮರಾಜನಗರ ತಾಲೂಕಿನ ವೀರನಪುರ ಗ್ರಾಮದ ಬಂಟ್ಲಾರಿ ಅಮ್ಮನ್ ದೇವಸ್ಥಾನದಲ್ಲಿ ವಿಧಾನ ಪರಿಷತ್ ಸದಸ್ಯ ಮಂಜೇಗೌಡ, ರಾಜ್ಯ JDS ಉಪಾಧ್ಯಕ್ಷ MR ಮಂಜುನಾಥ್, JDS ತಾಲೂಕು ಅಧ್ಯಕ್ಷ ಸೈಯದ್ ಅಕ್ರಮ್ ಅವರು ಹಾಗೂ ಕಾರ್ಯಕರ್ತರು ಗಂಗಾರಥಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಬಳಿಕ ಮಾತನಾಡಿದ MLC ಮಂಜೇಗೌಡ, ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರ ಮಹತ್ವದ ಯೋಜನೆಯಾದ ನದಿಗಳ ಜೋಡಣೆಯನ್ನು ಅನುಷ್ಠಾನಕ್ಕೆ ತರಲು ರಾಜ್ಯದಲ್ಲಿ ಮುಂಬರುವಂತಹ ಚುನಾವಣೆಯಲ್ಲಿ JDS ಅಧಿಕಾರಕ್ಕೆ ತರಬೇಕು, ಅದಕ್ಕಾಗಿ ಕಾರ್ಯಕರ್ತರು ಶ್ರಮಿಸಬೇಕು ಅಂಥೇಳಿ ಕರೆ ಕೊಟ್ಟರು. ನಾವು ಗುಂಡ್ರಾಯಪೇಟೆ ಗ್ರಾಮಕ್ಕೆ ಇನ್ನು ನಮ್ಮ ಕಾರಣ ಇವತ್ತು ಒಂದು ಒಳ್ಳೆಯ ಸೂಕ್ತವಾದ ಕ್ಯಾಂಡಿಡೇಟ್ ಸಿಕ್ಕಿ ಈ ಒಂದು ಈ ಎರಡು ರಾಷ್ಟ್ರ ಪಕ್ಷಗಳನ್ನ ಮೀರಿ ಒಬ್ಬ ನಮ್ಮ ಈ ಪಕ್ಷ ಬರಬೇಕು ಬಂದರೆ ಅದು ಭಾಳ ಒಂದು ಸಂತೋಷ ಅಂತೇಳಿ ಅದೇ ಥರ ಈಗ ಗುಂಡ್ರಾಯಪೇಟೆನೂ ಇಲ್ಲ ಕೊಳ್ಳೇಗಾಲ ಈಗ ಪ್ರಯತ್ನ ಮಾಡ್ತೇನೆ. ಅಂದ್ರಲ್ಲಿ ನಾನು ನಂದೇ ಆದ ಒಂದು ಸಿಕ್ಕಿ ಮೀರಿ ಅಂದು ಕಷ್ಟಪಟ್ಟು ಪಕ್ಷ ಸಂಘಟನೆ ಜೊತೆಗೆ ಎಲ್ಲರ ಒಂದು ಜನರ ಸಮಸ್ಯೆಗೆ ಸೋತು ನಾನೇನು ಮನೇಲಿ ಕೂರಲಿಲ್ಲ. ಕಳೆದ 4 ವರ್ಷದಿಂದನೂ ಜನರ ಮಧ್ಯೆ ಕೆಲಸ ಮಾಡ್ತೀನಿ. ಸೊ ಅದು ಖಂಡಿತವಾಗಿ ಇವತ್ತು ಜನ ಕೈಬಿಡೋ ನಂಬಿಕೆಯಿಂದ ಮುಂದೆ ಬರ್ತಕ್ಕ ದಿನಗಳಲ್ಲಿ ಭಾಳಷ್ಟು ಇನ್ನೂ ಆಲೋಚನೆಗಳಿದ್ದಾವೆ. ಅದೆಲ್ಲನೂ ಖಂಡಿತವಾಗ್ಲೂ ಒಂದು ಅವಕಾಶ ಕೊಟ್ಟರೆ ಖಂಡಿತ ನಿಮ್ಮನ್ನೆಲ್ಲ ಎಲ್ಲ ಥರದ ಒಂದು ಶಕ್ತಿ ಮೀರಿ ಕೆಲಸ ಮಾಡಿ ಏನಿವತ್ತು ಕಷ್ಟದಲ್ಲಿದ್ದಾರೆ ಮುಗ್ಧರಿದ್ದಾರೆ ಅವ್ರಿಗೆ ನ್ಯಾಯ ಸಿಗುವಂಥ ಕೆಲಸ ಆಗಬೇಕು ಅಂತೇಳಿ ಒಂದು ಹೋರಾಟ ನನ್ನ ಗುರಿ ಇದೆ.